ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಆಕ್ಚುಲಿ ನನ್ನ ಸಿನಿಮಾ ಕಾಸಿನ್ ಸರ ಸಿನಿಮಾ ಮಾಡಬೇಕಾದ್ರೆ ನನಗೆ ಸರ್ ಹೇಳ್ತಾ ಇದ್ರು ಯಾವಾಗಲೂ ಈ ತೋಟದಲ್ಲಿ ಕೆಲಸ ಮಾಡಿಲ್ವಾ ಅಮ್ಮ ತೋಟದಲ್ಲಿ ಕೆಲಸ ಯಾವಾಗಲೂ ಹೇಳ್ತಾ ಇದ್ರು ಬಟ್ ನನ್ನ ಒಂದು ಅದೃಷ್ಟ ಅನ್ಸುತ್ತೆ ಕಾಸಿನ್ ಸರ ಸಿನಿಮಾ ಮುಗಿತಾ ಬಂದಂಗೆ ನಾನು ನನ್ನ ಕೊಡಗಿನಲ್ಲಿ ಕಾಫಿ ತೋಟ ತಗೊಂಡೆ ಈಗ ನನಗೆ ನಿಜವಾದ ರೈತನ ಕಷ್ಟ ಗೊತ್ತಾಗ್ತಾ ಇದೆ ಸರ್ ಕಾಫಿ ಪಿಕಿಂಗ್ ಸೀಸನ್ ನಮ್ದು ಈ ಸೀಸನ್ ಅಲ್ಲಿ ಕೆಲಸದವರು ಸಿಗಲ್ಲ ಅಬ್ರಪ್ಟ್ ಸಮಯದಲ್ಲಿ ಮಳೆ ಬಂದ್ಬಿಡ್ತು ಬ್ಲಾಸ್ಮಿಂಗ್ ಆಗೋಯ್ತು ಸೊ ಐ ನೋ ದಟ್ ಎಂಟೈರ್ ಒಬ್ಬ ರೈತನ ಕಷ್ಟ ಏನಿದೆ ಅನ್ನೋದು ಸೊ ಈ ಸಿನಿಮಾದಲ್ಲಿ ನಮ್ಮ ಕಾಸಿನ್ ಸರ ಸಿನಿಮಾದಲ್ಲಿ ಆ ಒಂದು ಅಂಶಗಳನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ನಂಜುನಗೌಡರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಅದು ಅದ್ಭುತವಾದ ಪಾತ್ರ ನೀವು ಕೊಟ್ಟಿದ್ದೀರಾ ಸಂಪಿಗೆ ಅನ್ನೋ ಪಾತ್ರ ಒಂದು ಎಜುಕೇಟೆಡ್ ಹುಡುಗಿ ಅಗ್ರಿಕಲ್ಚರ್ ಸ್ಟೂಡೆಂಟ್ ಅಗ್ರಿಕಲ್ಚರ್ನೇ ಒಂದು ಫ್ಯೂಚರ್ ಆಗಿ ಇಟ್ಕೊಂಡು ಮಾಡಿದ್ರೆ ಹೇಗೆ ಅನ್ನೋ ಒಂದು ಒಂದು ಪಾತ್ರ ಆ್ಯಂಡ್ ಅದ್ಭುತವಾದ ಆರ್ಟಿಸ್ಟ್ ಕೋ ಆರ್ಟಿಸ್ಟ್ ನನಗೆ ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಹೀ ಈಸ್ ಎವ್ರಿ ಒನ್ಸ್ ಫೇವ್ರೇಟ್ ಎಲ್ಲರ ಚಿನ್ನರಿ ಮುತ್ತ ಆ್ಯಂಡ್ ತುಂಬ ತುಂಬ ಕಂಫರ್ಟಬಲ್ ಆಗಿ ತೋರುತ್ತೆ ಕೆಲಸ ಮಾಡೋದು ಈ ವಾಸ್ ಲೈಕ್ ತುಂಬ ವರ್ಷದಿಂದ ಪರಿಚಯ ಇರೋದ್ರಿಂದನೂ ಕೂಡ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ ಆ್ಯಂಡ್ ಉಮಾಶ್ರೀ ಅಮ್ಮ ಲೈಕ್ ಎಲ್ಲ ಆರ್ಟಿಸ್ಟ್ ಮಾತಾಡ್ತಾ ಇದ್ರು ಅಂದರೆ ಆ್ಯಕ್ಟಿಂಗ್ ಅಂತ ಬಂದರೆ ಶಿ ಈಸ್ ಲೈಕ್ ರಾಕ್ಷಸಿ ಅನ್ನೋ ಥರ ಸೋ ಗುಡ್ ಶಿ ಈಸ್ ಅಂದರೆ ಏನು ಪಾತ್ರ ಕೊಟ್ಟರು ಶಿ ವಿಲ್ ಜಸ್ಟ್ ಗೆಟ್ ಇನ್ ಟು ಇಟ್ ಆ್ಯಂಡ್ ಶಿ ವಿಲ್ ಜಸ್ಟ್ ಡೂ ಹರ್ ಬೆಸ್ಟ್ ಸೊ ಅಷ್ಟು ಅದ್ಭುತವಾದ ನಟರ ಜೊತೆ ನಾವು ಆ್ಯಕ್ಟ್ ಮಾಡೋದು ನನ್ನ ಅದೃಷ್ಟ ನನ್ನ ತುಂಬ ನಿಜವಾಗ್ಲೂ ಇದು ಈ ಒಂದು ಸಿನಿಮಾ ಕಾಸಿನ್ ಸರ ಸಿನಿಮಾ ನೀವು ನೋಡಿದ್ರಿ ಹಾಡು ನೋಡಿದ್ರಿ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಅವರ ಮ್ಯೂಸಿಕಲ್ಲಿ ಭರಣಿ ಮಳೆ ಹಾಡು ಕೇಳಿದ್ರಿ ಹಾಡು ನೋಡಿದ್ರಿ ಕೂಡ ಲಿರಿಕಲ್ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಓವರ್ಆಲ್ ನಮ್ಮ ಸಚಿವರು ಸೋಮಶೇಖರ್ ಸರ್ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ನಿಮಗೆ ಖಂಡಿತ ಖಂಡಿತ ತುಂಬ ಇಷ್ಟ ಆಗುತ್ತೆ ಅವರ ಒಂದು ಅಪಿಯರೆನ್ಸ್ ಸಿನಿಮಾದಲ್ಲಿ ಆ್ಯಂಡ್ ಅಶ್ವಥ್ ಸರ್ ನೀನಾಸಂ ಅಶ್ವಥ್ ಸರ್ ಮತ್ತೆ ಎಲ್ಲ ಕಲಾವಿದರು ನಮ್ಮ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ನಟನೆ ಆ್ಯಂಡ್ ಎಲ್ಲ ನಮ್ಮ ಡೈರೆಕ್ಟರ್ ಇಂದ ಸಾಧ್ಯ ಆಯ್ತು ಯಾಕಂದ್ರೆ ಎಲ್ಲರೂ ತುಂಬಾ ನೈಜವಾಗಿ ತುಂಬಾನೇ ಕ್ಯಾರೆಕ್ಟರ್ ಇಂದ ಆಚೆ ಬರಕ್ ನಮಗ್ ಬಿಡ್ತಾ ಇರಲಿಲ್ಲ ಯೂಸ್ ಟು ಮೇಕ್ ಅಸ್ ಲೈಕ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಈ ಪಾತ್ರ ಹಿಂಗೆ ಇರ್ಬೇಕು ಅಂತ ಹೇಳಿ ಸೊ ಅದಕ್ಕೆ ಎಲ್ಲದಕ್ಕೂ ನಮ್ಮ ಡೈರೆಕ್ಟರ್ ಕಾರಣ ಆ್ಯಂಡ್ ಈ ಒಂದು ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಸಿ ಎಂ ಕೂಡ ಮಾತಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಒಂದು ಅದ್ಭುತವಾಗಿ ಬಂದಿರುವಂತ ಕಾರಣಕ್ಕೆ ದ ಮೇನ್ ಪರ್ಸನ್ ದ ಪಿಲ್ಲರ್ ಆಫ್ ದಿಸ್ ಫಿಲ್ಮ್ ದೊಡ್ಡನಾಗಯ್ಯ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವಿರೋದ್ರಿಂದಾನೇ ನಮ್ಮ ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿರೋದು ನೀವು ನಮ್ಮ ಡಿರೆಕ್ಟರ್ಗೆ ಅವ್ರಿಗೆ ಹೇಗೆ ಬೇಕು ಸಿನಿಮಾ ಹಾಗೆ ಮಾಡೋ ಹಾಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಸರ್ ಸೊ ಯು ಆರ್ ದ ಮೇನ್ ಪಿಲ್ಲರ್ ಆಫ್ ಅ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಅದ್ಭುತವಾಗಿ ಸಿನಿಮಾನ ತಂದು ಕೊಟ್ಟಿದ್ದೀರಾ ನಮ್ಗೆಲ್ಲರಿಗೂ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕಾಸಿನ ಸರ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಕ್ಕೆ ಬೇಕು ಯಾಕಂದರೆ ನನ್ನ ಕಳೆದ ರಿಲೀಸ್ 3 ವರ್ಷದ ಹಿಂದೆ 2019ರಲ್ಲಿ ನಿಮ್ಗೆಲ್ಲರೂ ಗೊತ್ತು ಒಂದು ತುಂಬ ಒಂದು ಕಹಿ ಸಮಯ ನನಗೆ ನನ್ನ ಹೀರೋ ನನ್ನ ತಂದೆ ತೀರ್ಕೊಂಡ್ರು ಸೊ ಅದಾಗಿ 2 ವರ್ಷ ಕೋವಿಡ್ ಬಂತು ಸೊ ನನ್ನ ಸಿನಿಮಾಗಳು ಸಾರಿ ಸೊ ಈ ವರ್ಷ 2023ರಲ್ಲಿ ನನ್ನ ಮೊದಲನೇ ರಿಲೀಸ್ ಕಾಸಿನ್ ಸರ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಮೆಲ್ಲರ